ಸುವರ್ಣ ವಾಹಿನಿ ಮತ್ತು ಕನ್ನಡ ಪ್ರಭಕ್ಕೆ ಧನ್ಯವಾದಗಳು. ಮಾಹಿತಿ ಕೊರತೆಯಿಂದನೇ ತುಂಬ ಜನ ಗೆಲ್ಲೋದಿಕ್ಕಾಗ್ತಿಲ್ಲ. ದ ಮೇನ್ ಪ್ರಾಬ್ಲಮ್ ಇನ್ಫಾರ್ಮೇಶನ್ ಲ್ಯಾಕ್ ಇದೆ. ಸೊ ಒಂದೇ ಸೂರಿನಡಿ ಇಷ್ಟು ಮಾಹಿತಿ ಕೊಡ್ತಿರೋದು ಹ್ಯಾಟ್ಸ್ ಆಫ್ ಟು ದೆಮ್. ಎರಡನೇದು, ವೇದಿಕೆಯಲ್ಲಿ ಇರ್ತಕ್ಕಂಥ ನನ್ನ ರಾಜಕೀಯ ಗುರುಗಳು, ನನಗೆ ರಾಜಕೀಯ ಜನ್ಮ ಕೊಟ್ಟವರು. 4 ತಿಂಗಳಿಂದೆ ಪರಿಶ್ರಮ ಎಮ್ ಡಿ ಆದವನ್ನ ಕುತ್ಕೊಂಡು ಎಮ್ ಎಲ್ ಎ ಆಗ್ತೀಯ ಅಂತ ಕೇಳಿದ್ರು, ನನಗೆ ಗೊತ್ತೇ ಇಲ್ಲ. ಫಸ್ಟ್ ಆ ಥಾಟ್ ಬಂದಿದ್ದೆ, ನನ್ನ ಆರಾಧ್ಯ ದೈವ ಅಂದ್ರೂ ತಪ್ಪಾಗಲಾರ್ದು, ನೀನು ಎಮ್ ಎಲ್ ಎ ಆಗ್ತೀಯ ಅಂದ್ರು ನನಗೆ ಶಾಕ್ ಆಯಿತು. ನಿಲ್ಲಿಸಿದ್ರು, ಎಮ್ ಎಲ್ ಎ ಮಾಡಿದ್ರು, ಈಗ ಜೊತೆಯಲ್ಲಿ ಕರ್ಕೊಂಡು ಹೋಗ್ತಾ ಇದ್ದೆ. ಥ್ಯಾಂಕ್ ಯು ಸುಧಾಕರ್ ಸರ್. ನಮ್ಮ ಜೀವನದಲ್ಲಿ ಪ್ರತಿ ವೇದಿಕೆಯಲ್ಲಿ ನಮ್ಗೆ ಒಳ್ಳೇದು ಮಾಡಿದವ್ರನ್ನ ನಾವು ಸ್ಮರಿಸ್ಬೇಕು. ಸರ್ಕಾರಿ ಶಾಲೆ, ಸರ್ಕಾರಿ ಆಸ್ಪತ್ರೆ ಇವೆರಡೂ ಸಹ ನಾನು ನಂಬಿರೋ ದೇವಾಲಯಗಳು. ಯಾಕೆ ಅಂದರೆ ಸರ್ಕಾರಿ ಶಾಲೆಯಲ್ಲಿ ಕನ್ನಡ ಮಾಧ್ಯಮದಲ್ಲಿ ಓದು ಬೆಳೆದಿರೋದು ನಾನು. ನನ್ನನ್ನು ತುಂಬ ಜನ ಕೇಳಿದ್ರು, ಏನಪ್ಪ ನಿಮ್ಗೆ ಇಂಗ್ಲೀಷ್ ಬರಲ್ಲ ಅಂತ. ನಾನು ಹೇಳಿದೆ, ಇಂಗ್ಲೀಷ್ ಇರೋದು ತಪ್ಪು ತಪ್ಪು ಮಾತಾಡೋಕ್ಕೆ, ಕರೆಕ್ಟಾಗಿ ಮಾತಾಡೋಕ್ಕೆ ಕನ್ನಡ ಇದೆ ಅಂತ. ಸೊ ನಾನು ಕರೆಕ್ಟಾಗಿ ಕನ್ನಡ ಮಾತಾಡ್ತೀನಿ ಅಂತ. ಎರಡನೇದು, ನಮ್ಮೂರಿನ ಪ್ರತಿಭೆ ನಮಗೆಲ್ಲ. ಇನ್ನೊಂದು, ಅಜಿತ್ ಸರ್ ವೇದಿಕೆಯಲ್ಲಿ ಇರೋರೆಲ್ಲರೂ ಚಿಕ್ಕಬಳ್ಳಾಪುರದವರೇ, ಎಲ್ಲರೂ ಆಡ್ಸಿಕ್ಸ್ ಏಜೆನ್ಸಿಯವರು ತಗೊಳ್ಳಿ ಚಿಕ್ಕಬಳ್ಳಾಪುರದವರು, ನಮ್ಮ ಸಾಹೇಬ ಚಿಕ್ಕಬಳ್ಳಾಪುರದವರು, ಹರಿಪ್ರಿಯಾ ಮೇಡಮ್ ಚಿಕ್ಕಬಳ್ಳಾಪುರದವರು. ಇನ್ನೊಂದು, ಬಹಳಷ್ಟು ಜನಕ್ಕೆ ಗೊತ್ತಿಲ್ಲ, 2 ಭಾರತರತ್ನ ಪಡೆದಿರೋ ಏಕೈಕ ಜಿಲ್ಲೆ ಚಿಕ್ಕಬಳ್ಳಾಪುರ. ಪದ್ಮಶ್ರೀ ಪದ್ಮಭೂಷಣ ಅತಿ ಹೆಚ್ಚು ಪಡೆದಿರೋ ಜಿಲ್ಲೆನೂ ಚಿಕ್ಕಬಳ್ಳಾಪುರ. ಇನ್ಫೋಸಿಸ್ ನಾರಾಯಣ ಮೂರ್ತಿಯವರು, ಬಹಳಷ್ಟು ಜನ. ಅಂದರೆ ಇದು ಗೊತ್ತಿಲ್ಲ, ತಂತ್ರಜ್ಞಾನದ ಪಿತಾಮಹ ಇಂಜಿನಿಯರ್ಸ್ಗೆ ಸೆಲೆಬ್ರೇಟ್ ಮಾಡೋ ವಿಶ್ವೇಶ್ವರಯ್ಯನವರು ನಮ್ಮ ಜಿಲ್ಲೆಯವರು, ನಮ್ಮ ಸಿ ಎನ್ ಆರ್ ರಾವ್ ಚಿಂತಾಮಣಿಯವರು. ಮತ್ತೆ ಕರ್ನಾಟಕಕ್ಕೆ ಮೊದಲ ಮುಖ್ಯಮಂತ್ರಿ ಕೊಟ್ಟಿದ್ದು ನಮ್ಮ ಅವಿಭಜಿತ ಜಿಲ್ಲೆ. ಒಂದು ಕಾಲದಲ್ಲಿ ಕೋಲಾರ ಚಿಕ್ಕಬಳ್ಳಾಪುರ ಅಂದ್ರೆ KAS ನ ಕೋಲಾರ ಅಡ್ಮಿನಿಸ್ಟ್ರೇಟಿವ್ ಸರ್ವಿಸ್ ಅಂತ ಇದ್ರು, ಈಗ ಅದನ್ನು ಕರ್ನಾಟಕ ಅಡ್ಮಿನಿಸ್ಟ್ರೇಟಿವ್, ಅಷ್ಟು ಜನ ಸೆಲೆಕ್ಷನ್ ಇದ್ರು. ಇಂಥದ್ದೊಂದು ಅದ್ಭುತವಾದ ಇತಿಹಾಸ ನಮ್ಮ ಜಿಲ್ಲೆಗಿದೆ. ಹರಿಪ್ರಿಯಾ ಮೇಡಮ್ಮು ಬಹಳ ನಮ್ಮ ಜಿಲ್ಲೆಯ ಗೌರವ ಹೆಚ್ಚಿದ್ದಾರೆ, ಅವ್ರಿಗೂ ಅಭಿನಂದನೆ ಸಲ್ಲಿಸ್ತೀನಿ. ಈ ವೇದಿಕೆಯಲ್ಲಿ ನಾನು ನನ್ನ ದೇವ್ರ ಮನೆಯಲ್ಲಿರೋ ದೇವ್ರು ನನಗೆ ಎಷ್ಟು ಒಳ್ಳೇದು ಮಾಡಿದ್ರು ನನಗೆ ಖಂಡಿತವಾಗೂ ಗೊತ್ತಿಲ್ಲ. ಯಾಕೆಂದರೆ ಆ ದೇವ್ರ ಮನೆಯಲ್ಲಿರೋ ದೇವ್ರು ಇದುವರೆಗೂ ನನಗೂ ಹೇಳಿಲ್ಲ ನಿಮ್ಗೆ ಎಷ್ಟು ಒಳ್ಳೇದು ಮಾಡಿದ್ದೀನಿ ಅಂತ. ಆದರೆ ನಾನು ಕೇಳ್ದೇನೆ ನಾನು ಒಳ್ಳೇದು ಮಾಡಿದ್ದು ನಮ್ಮ MC ಸುಧಾಕರ್ ಅಣ್ಣ ಅವರು, ಶಿವಶಂಕರ್ ರೆಡ್ಡಿ ಸಾಹೇಬರು, ರಮೇಶ್ ಕುಮಾರ್ ಸಾಹೇಬರು, ಕೃಷ್ಣ ಬೈರೇಗೌಡ ಸಾಹೇಬರು. ನನಗೆ ರಾಜಕೀಯ ಗಾಳಿ ಬಂದನೇ ಗೊತ್ತಿಲ್ಲ, ಕೂತು ನನ್ನನ್ನು ಸೀಟ್ ಕೊಡಿಸಿ ನಮ್ಮ ವೀರಪ್ಪ ಮೊಯ್ಲಿ ಸಾಹೇಬರು, ನಮ್ಮ ಸೀತಾರಾಮಣ್ಣನವರು, ನಮ್ಮ ಸುಬ್ಬಾರೆಡ್ಡಿ ಸಾಹೇಬರು. ನಾನು ಪ್ರತಿ ವೇದಿಕೆಯಲ್ಲಿ ಇವ್ರನ್ನ ಸ್ಮರಿಸ್ಕೊತೀನಿ. ಅವರಿಲ್ಲ ಅಂದರೆ ಇವತ್ತು ಅಪ್ಪ ಅಮ್ಮ ಇಲ್ದಿರೋ ಹುಡುಗ, ಬರೀ ಜೇಬಲ್ಲಿ ಬೆಂಗಳೂರಿಗೆ ಬಂದಿರೋ ಹುಡುಗ, ನಾಳೆ ಏನು ಅನ್ನೋ ಪ್ರಶ್ನೆಗೆ ಉತ್ತರನೇ ಇಲ್ಲದೆ ಇರೋ ಹುಡುಗ MLA ಆಗ್ತಾನೆ ಅಂದರೆ ಅದು ಅವ್ರ ಆಶೀರ್ವಾದ. ನಾನೆಲ್ಲ ಯಂಗ್ಸ್ಟರ್ಸ್ ಒಂದು ಹೇಳ್ತೀನಿ, ಸಕ್ಸಸ್ ಎರಡೇ ಸೀಕ್ರೆಟ್, ಇಲ್ಲ ನಿಮ್ಗೆ ಅನ್ನಿಸ್ದಂಗೆ ಮಾಡಿ, ಇಲ್ಲ ಯಾರಾದರೂ ಹೇಳ್ದಂಗೆ ಮಾಡಿ. ನಿಮ್ಗೆ ಅನ್ನಿಸ್ದಂಗೂ ಮಾಡಲ್ಲ, ಯಾರಾದರೂ ಹೇಳ್ದಂಗೂ ಕೇಳಲ್ಲ, ಅವಾಗ ಎಲ್ಲೂ ಇಲ್ದಂಗೆ ಆಗೋಗ್ತದೆ. ಜೀವನದಲ್ಲಿ ಫಿಲಾಸಫಿ, ನಿಮ್ಗೆ ಅನ್ನಿಸ್ದಂಗೆ ಮಾಡಿ, ಸೋತ್ರು ಪರವಾಗಿಲ್ಲ, ಇಲ್ಲ ಯಾರಾದರೂ ಹೇಳ್ದಂಗಾದರೂ ಮಾಡಿ. ನಮ್ಮ ಯಂಗ್ಸ್ಟರ್ಸ್ ಏನು ಮಾಡ್ತಾರೆ ಗೊತ್ತಾ, ಟೀಚರ್ಸ್ ಹೇಳ್ದಂಗೆ ಅರ್ಧ ಕೇಳ್ತಾರೆ, ಅವ್ರಿಗೆ ಅನ್ನಿಸ್ದಂಗೆ ಅರ್ಧ ಮಾಡ್ತಾರೆ, ಅರ್ಧ ದಾರಿಯಲ್ಲೇ ನಿಂತೋಗ್ತಾರೆ. ಇದು ಗ್ರೇಟೆಸ್ಟ್. ಎರಡನೇದು, ಈ ಲೈಫ್ನ ಸ್ಪಿರಿಚುವಲಿ ಎನ್ಲೈಟ್ ಆಗಬೇಕು. ನಾನು ಮೆಡಿಟೇಷನ್ ಮಾಡಿದ್ರೆ ಎನ್ಲೈಟ್ ಆಗ್ತದೆ ಅಂತ ಹೇಳ್ತಿಲ್ಲ. ಲೈಫಲ್ಲಿ ಸೋಲಿಗೆ ಯಾರು ರೆಡಿ ಇರ್ತಾರೋ ಅವರೇ ಗೆಲ್ತಾರೆ. ಯಾಕೆ ಅಂದರೆ ಸೋಲ್ತೀವಿ ಅನ್ನೋ ಭಯ ತುಂಬ ಜನನ ಸೋಲ್ಸಾಗ್ತಾ ಇದೆ. ನೀವು ಸೋಲಕ್ಕೆ ರೆಡಿ